ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೈವ್ಸ್ಪಾರ್ಕ್ಗೆ. ದಿಸ್ ಇಸ್ ಭರದ್ವಾಜ್ ಅಂಡ್ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಝೋಂಟೆಸ್ನ 350D ಮ್ಯಾಕ್ಸಿ ಸ್ಕೂಟರ್. ಸೊ ಇದು ಒಂದು ಸಿಂಗಲ್ ಸಿಲಿಂಡರ್ ಎಕ್ವಿಪ್ಡ್ ಆಗಿರೋ ಒಂದು ಇಂಜಿನ್, ಆ್ಯಂಡ್ ಇದು ಒಂದು ಮ್ಯಾಕ್ಸಿ ಸ್ಕೂಟರ್. ಡೆಫಿನೆಟ್ಲಿ ಏರಾಕ್ಸ್ 155 ಅಂತ ರೈವಲ್ ಅನ್ನೋಕ್ಕಾಗಲ್ಲ, ಬಿಕಾಸ್ ಇಸ್ ಮಚ್ ಮೋರ್ ಪವರ್ಫುಲ್ ಆ್ಯಂಡ್ ಮಚ್ ಮೋರ್ ಬಿಗರ್ ದ್ಯಾನ್ ದ ಏರಾಕ್ಸ್ 155. ದಿಸ್ ಸೀಮ್ಸ್ ಲೈಕ್ ಅ ಪ್ರಾಪರ್ ಮ್ಯಾಕ್ಸಿ ಸ್ಕೂಟರ್. ಇದರ ಒಂದು ಸ್ಪೆಸಿಫಿಕೇಶನ್ಸ್ ಹೇಳಕ್ಕೆ ಮುಂಚೆ ಇದರ ಒಂದು ಲುಕ್ಸ್ ಬಗ್ಗೆ ಹೇಳ್ತೀನಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇದು ಒಂದು LED ಹೆಡ್ಲ್ಯಾಂಪ್ ಯೂನಿಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. DRLs ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಂಡಿಕೇಟರ್ಸ್ ಕೂಡ ಅಲ್ಲೇ ಕಂಬೈನ್ ಆಗಿದೆ. ಯಾವುದೇ ಥರದ ಡಿಫ್ರೆಂಟ್ ಅಲ್ಲಿ ನಿಮಗೆ ಬೇರೆ ಸ್ಪೇಸಲ್ಲಿ ಇಂಡಿಕೇಟರ್ಸ್ನ ಕೊಟ್ಟಿಲ್ಲ. ಸೊ ಇದರಿಂದ ನಿಮಗೆ ಒಂದು ಏಪ್ರನ್ ಏನಿದೆ ಇಲ್ಲಿ, ಏಪ್ರನ್ ಕಂಟಿನ್ಯೂ ಆಗ್ತಾ ಇದೆ. ಆ್ಯಂಡ್ ಅದಕ್ಕೆ ಮೇಲಲ್ಲಿ ನಿಮಗೆ ಒಂದು ವಿಂಡ್ ಸ್ಕ್ರೀನ್ ಸಿಗುತ್ತೆ ಈ ಒಂದು ಸ್ಕೂಟರ್ಗೆ. ಸೈಡ್ ಏಪ್ರಲ್ಲಿ ನೋಡಬೇಕು ಅಂತಂದಾಗ ನಿಮಗೆ ಸೈಡಿಂದ ಬಂದಾಗ ಒಂದು ಪ್ರಾಪರ್ ಮ್ಯಾಕ್ಸಿ ಸ್ಕೂಟರ್ ಸ್ಟೈಲಿಂಗ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಏನು ನೋಡ್ತಾ ಇದ್ರೆ ಒಂದು ಸಿಂಗಲ್ ಎಕ್ಸಾಸ್ಟ್ ನೋಡ್ಬೋದು, ಲಾರ್ಜ್ ವೆರಿ ಎಕ್ಸಾಸ್ಟ್. ಆ್ಯಂಡ್ ಇಲ್ಲಿ ನೀವು ಫುಟ್ ರೆಸ್ಟ್ ನೋಡ್ಬೋದು ಫಾರ್ ದ ರೈಡರ್. ಸೊ ಎರಡು ಜಾಗ ಇದೆ, ಇಲ್ಲಿ ಇಟ್ಕೊಳ್ಬೋದು ರೈಡರ್ ಆ್ಯಂಡ್ ಇಲ್ಲಿ ಇಟ್ಕೊಳ್ಬೋದು ರೈಡರು. ಸೊ ಆ ಎರಡು ಜಾಗ ನಿಮಗೆ ಇಲ್ಲಿ ಕೂತ್ಕೊಂಡು ರೈಡರ್ ಇಟ್ಕೊಂಡು ಆರಾಮಾಗಿ ಕೂತ್ಕೊಳ್ಬೋದು. ಇಲ್ಲಿ ನೀವೇನು ನೋಡ್ತಾ ಇದ್ರು ಫ್ಯೂಲ್ ಫಿಲ್ಲರ್ ಕ್ಯಾಪ್, ಇದನ್ನು ಓಪನ್ ಮಾಡೋದಕ್ಕೆ ಬಟನ್ ಇದೆ. ಎಸ್, ಬಟನ್ ಇದೆ. ಯಾಕೆ ಅಂತಂದರೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಸ್ವಿಚ್ ಕೇರ್ ಇಲ್ಲಿ ನೋಡಿ, ಇದು ನಿಮಗೆ ಇಲ್ಲಿ ಸೆಟ್ ಮೋಡ್ ಏನಿದೆ ಅದು ಎಲ್ಲ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಫುಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಇಲ್ಲಿ ನಿಮಗೆ ಸ್ಯಾಡ್ಲಿ ಇದು ಆನ್ ಆಗಿಲ್ಲ, ಬಟ್ ಇಲ್ಲಿ ನಿಮಗೆ ಎಲ್ಲ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಆ್ಯಂಡ್ ಈ ಕಡೆ ಏನು ನೋಡ್ತಾ ಇದ್ದೀರಾ, ಇದು ನಿಮಗೆ ಸೀಟ್ ಆ್ಯಂಡ್ ಫ್ಯೂಲ್ ಏನಿದೆ ಅದು ನಿಮಗೆ ಬಟನ್ಸ್ ಆ್ಯಂಡ್ ರೆಡ್ ಬಟನ್ ಇದೆ ಅದು ಲಾಕ್. ಸೊ ಇದೆಲ್ಲ ಬಟನ್ಸ್ ನಿಮಗೆ ಈ ಕಡೆ ನೋಡೋಕ್ಕೆ ಸಿಗುತ್ತೆ ಝೋಂಟೆಸ್ 350D ನಲ್ಲಿ. ಅಡ್ಜಸ್ಟೇಬಲ್ ಲಿವರ್ಸ್ ಫಾರ್ ದ ಬ್ರೇಕ್ ಎರಡು ಕಡೆ ನಿಮಗೆ ಅಡ್ಜಸ್ಟೇಬಲ್ ಲಿವರ್ ಸಿಗುತ್ತೆ. ಇದೊಂದು CVT ಟ್ರಾನ್ಸ್ಮಿಷನ್ ಸ್ಕೂಟರ್ ಆಗಿರೋದ್ರಿಂದ ಎರಡು ಕಡೆ ಬ್ರೇಕ್ ಇದೆ ಆ್ಯಂಡ್ ಎರಡು ಕಡೆ ನಿಮಗೆ ಅಡ್ಜಸ್ಟೇಬಿಲಿಟಿ ಕೊಟ್ಟಿದ್ದಾರೆ. ಸೊ ಇದು ಒಂದು 350D ನ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಒಂದು ಎರಡು ಪಾರ್ಸಲ್ ಇಲ್ಲಿ ಒಂದು ಸ್ಟೋರೇಜ್ ಬಾಕ್ಸ್ ಇದೆಯಲ್ಲ, ಇದೆರಡೂ ಈ ಒಂದು ಬಟನ್ನಿಂದ ಆಕ್ಸೆಸ್ ಮಾಡಬೇಕು. ಸೊ ಆ ಬಟನ್ ಹತ್ತಿರ ರಿಲೀಸ್ ಆಗುತ್ತೆ. ಸೊ ಅಗೇನ್ ಆಲ್ ಬಟನ್ಸ್ ಫಾರ್ ದಿಸ್ ಸ್ಕೂಟರ್. ಸೊ ಈ ಒಂದು ಸೀಟ್ ಬಟನ್ನಿಂದ ರಿಲೀಸ್ ಆಗೋದಲ್ಲದೆ ಸೀಟ್ ಬಗ್ಗೆನೇ ಮಾತಾಡೋಣ. ಸೊ ಸೀಟ್ ರೈಡರ್ಗೆ ತುಂಬ ಒಂದು ಆ್ಯಂಪಲ್ ರೈಡಿಂಗ್ ಸೀಟ್ ಸಿಗುತ್ತೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಕೂಡ ಒಂದು ಸಪೋರ್ಟ್ ಆಗುತ್ತೆ ರೈಡರ್ಗೆ. ಆ್ಯಂಡ್ ಹಿಂದೆ ನಿಮಗೆ ಪಿಲ್ಯನ್ ಕುತ್ಕೊಳ್ಳೋದಕ್ಕೂ ಒಳ್ಳೆ ಜಾಗ ಇದೆ. ಗ್ರ್ಯಾಬ್ ರೀಲ್ಸ್ ನಿಮಗೆ ಲಾರ್ಜ್ ಗ್ರ್ಯಾಬ್ ರೀಲ್ಸ್ ಸಿಗುತ್ತೆ ಇದಕ್ಕೆ. ಆ್ಯಂಡ್ ಝೋಂಟೆಸ್ ಒಂದು ಬ್ರ್ಯಾಂಡಿಂಗ್ನ ನೀವು ಇಲ್ಲಿ ನೋಡ್ಬೋದು. ಸೈಡ್ ಪ್ರೊಫೈಲಲ್ಲಿ 350D ಅನ್ನೋ ಒಂದು ಬ್ರ್ಯಾಂಡಿಂಗ್ ಕೂಡ ನೀವು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನಿಮ್ಮ ಮುಂದೆ ನೋಡಿದಾಗ ಹಿಂದೆ ನೋಡಿದಾಗ ಒಂದು ಟ್ವಿನ್ ಶಾಕ್ ಅಬ್ಸಾರ್ಬರ್, ಟ್ವಿನ್ ಶಾಕ್ ಚಾರ್ಜ್ ಗ್ಯಾಸ್ ಶಾಕ್ ಅಬ್ಸಾರ್ಬರ್ ಸಿಗುತ್ತೆ ವಿತ್ ಪ್ರೀಲೋಡ್ ಅಡ್ಜಸ್ಟ್. ಆ್ಯಂಡ್ ಹಿಂದೆ ನಿಮಗೆ ಒಂದು 14 ಇಂಚ್ ವೀಲ್ ಸಿಗುತ್ತೆ, ಮುಂದೆ ನಿಮಗೆ 15 ಇಂಚ್ ವೀಲ್ ಸಿಗುತ್ತೆ. ಈ ಕಡೆ ಒಂದು ಶಾಕ್ ಅಬ್ಸಾರ್ಬರ್ನ ನೋಡ್ಬೋದು. ಸೊ ಇದರಿಂದ ನಿಮಗೆ ಇಲ್ಲಿ ಆ್ಯಕ್ಚುಲಿ ಏನು ನೋಡ್ತಾ ಇದ್ರೆ ಇದು ಪಿಲಿಯನ್ ಫುಟ್ ರೆಸ್ಟ್, ಅದು ಪ್ರೆಸ್ ಮಾಡಿದಾಗ ಆಚೆ ಬರುತ್ತೆ. ಭಾಳಷ್ಟು ವೆಹಿಕಲ್ಗಳಲ್ಲಿ ಆ ಥರ ನೋಡಿದ್ರೆ. ಆ್ಯಂಡ್ ಮುಂದೆ ಏನು ನೋಡ್ತಾ ಇದ್ದೀರಾ, ನಿಮಗೆ ಒಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಮುಂದೆ. ಸೊ ಇದು ಒಂದು ಸಸ್ಪೆನ್ಷನ್ ಆ್ಯಂಡ್ ಇದ್ರ ಬಗ್ಗೆ ಆಯಿತು. ನೆಕ್ಸ್ಟ್ ಇಂಜಿನ್ ಬಗ್ಗೆ, ಸಿಂಗಲ್ ಸಿಲಿಂಡರ್ ಇಂಜಿನ್, 349 cc, 36.2 horsepower ಮತ್ತು 38 Nm ಆಫ್ ಟಾಕ್, 188 kg ಇದು ಒಂದು ಕರ್ಬ್ ವೇಟ್. ಆ್ಯಂಡ್ 12 liter ಫ್ಯೂಲ್ ಟ್ಯಾಂಕ್ ನಿಮಗೆ ಇದರಲ್ಲಿ ಸಿಗುತ್ತೆ. ಅಗೇನ್ ಹೇಳಿದಂಗೆ 15 inch wheels, 14 inch wheels, 120 section tyre ಇಲ್ಲಿ ಸಿಗುತ್ತೆ, 140 section tyre ನಿಮಗೆ ಹಿಂದೆ ಸಿಗುತ್ತೆ. ಸೊ ಡ್ಯುಯಲ್ ಚಾನಲ್ ABS ನಿಮಗೆ ಇದರಲ್ಲಿ ಆಫರ್ ಮಾಡ್ತಾ ಇದ್ದಾರೆ. ಈ ಒಂದು ಝೋಂಟೆಸ್ 350D ಆರ್ 350D ಮ್ಯಾಕ್ಸಿ ಸ್ಕೂಟರ್ನ ನೋಡಿ ಏನಿಸುತ್ತಂತ ಕಮೆಂಟ್ಸ್ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಒಂದು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಇನ್ನೊಂದು ವಿಡಿಯೋ ಸಿಗೋಣ. ಸಿ ಯು ಇನ್ ದ ನೆಕ್ಸ್ಟ್ 1.